हाय हेलो नमस्ते फ्रेंड्स एल्लरिगू यूके चैनल के निमगेल्ल स्वागत। नानिवत्तु होस रेसिपी कुकर यूज माड्बिट्टु ईजी सेमिया विथ सब्बक्की पायस हेग माडोदु अंत तोर्सिकोड्तेने। मनेगे यारादरू गेस्ट बंद तक्षण बंद्रे इमिडियेट आगि नीवु 15 निमिषदल्लि ई पायसन रेडी माड्कोबहुदु ईजी। ನಾನು ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡಿಕೊಂಡ್ರೆ ನೀವು ಅದೇ ರೀತಿ ಮಾಡಿದ್ರೆ ಈಸಿಯಾಗಿ ನೀವು ಗೆಸ್ಟ್ಗಳಿಗೆ ಬಂದ ತಕ್ಷಣ ರೆಡಿ ಮಾಡಿಬಿಡ್ಬೋದು। ನೋಡೋಣ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ। ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿ ಬಂದಿದೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ। ನಾನೀಗ 3 ಲೀಟರ್ ದಿ ಸ್ಮಾಲ್ ಕುಕ್ಕರ್ ತಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಅಷ್ಟು ಗೀನ ಹಾಕೊಂಡ್ಬಿಟ್ಟು ನಾನು ಇಲ್ಲಿ ಕ್ಯಾಶ್ಯೂಸ್ನ ದ್ರಾಕ್ಷಿ ಮತ್ತೆ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ। ಈ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ। ಬ್ರೌನ್ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆದವರೆಗೂ ಈಗ ಫ್ರೈ ಆಗಿದೆ ನೋಡಿ। ಈಗ ಇದನ್ನ ನಾವು ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂಡು ಬಿಡೋಣ। ಆ ಸೈಡ್ ಗೆ ಇಟ್ಬಿಟ್ಟು ಈಗ ನಾನು 1 1/4 ಬೌಲ್ ಅಷ್ಟು ಇಲ್ಲಿ ನಾನು ಸಾವ್ಗೆನ ಹಾಕೊಳ್ತಾ ಇದ್ದೇನೆ। ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ। ಇದನ್ನು ಕೂಡ ಕಡಿಮೆ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ, ಲೋ ಫ್ಲೇಮ್ ಅಲ್ಲೇ। ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಈ ರೀತಿ। ಈಗ ನೋಡಿ ಇದು ಕೂಡ ಫ್ರೈ ಆಗಿದೆ, ಇದನ್ನ ಕೂಡ ನಾವು ಎತ್ತಿಟ್ಕೊಳ್ಳೋಣ ಸೈಡಿಗೆ। ಈಗ ಅದಕ್ಕೆ ನಾನು ಇನ್ನೊಂದು ಸ್ಪೂನ್ ಗೀನ ಆಡ್ ಮಾಡ್ತಾ ಇದ್ದೇನೆ। ಈಗ ವಾಶ್ ಮಾಡಿ ತೊಳೆದು ಅದನ್ನು ಕ್ಲೀನಾಗಿ ಇದನ್ನ ಸಬ್ಬಕ್ಕಿನ ತಗೊಂಡಿದ್ದೀನಿ, 1 ಬೌಲ್ ಅಷ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಕ್ಲೀನಾಗಿ ವಾಶ್ ಮಾಡಿರೋಂತದ್ದು। ಈಗ ಇದನ್ನ ಹಾಕಿಬಿಟ್ಟು ಕುಕ್ಕರ್ ಅಲ್ಲಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ। ಪಟಾಪಟ ಆಗಿಬಿಡುತ್ತೆ 15 ನಿಮಿಷದಲ್ಲಿ, ಚೆನ್ನಾಗೂ ಕೂಡ ಇರುತ್ತೆ, ಟೇಸ್ಟಿ ಕೂಡ ಇರುತ್ತೆ। ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಅದೇ ಬೌಲ್ ಅಷ್ಟು ಮೆಜರ್ಮೆಂಟ್ ಅಲ್ಲಿ ನಾನು 1 ಬೌಲ್ ಫುಲ್ ನಾನು ವಾಟರ್ ನ ಹಾಕ್ತಾ ಇದ್ದೇನೆ। ನೀರನ್ನ ಹಾಕೊಳ್ಳೋಣ। ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದರದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ ಬರ್ಸ್ಕೊಳ್ಳೋಣ ನೋಡಿ। 1 ವಿಸಲ್ ಬಂದಿದೆ, ಈಗ ಅದನ್ನ ಓಪನ್ ಮಾಡೋಣ ನೋಡಿ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ। ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದ್ರೆ ನಮಗೆ ಸಾಕು। ಈಗ ಅದಕ್ಕೆ ನಾನು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಶಾವಿಗೆ ಅದನ್ನ ಹಾಕ್ತಾ ಇದ್ದೇನೆ। ಈಗ ಅದಕ್ಕೆ ನಾನು ಇಲ್ಲಿ 1/2 ಲೀಟರ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೇನೆ, ಕಾಯಿಸಿ ಇಟ್ಕೊಂಡಿರೋಂತ ಹಾಲಿದು ಮುಂಚೆನೆ। ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈ ರೀತಿ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಬಾದಾಮಿ ಪೌಡರ್, 3 ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ। ಇದನ್ನ ಸ್ವಲ್ಪ ನೀರನ್ನ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇದು ಟೇಸ್ಟ್ ಕೊಡುತ್ತೆ ಅಂತ ನಾನು ಹಾಕೊಳ್ತಾ ಇದ್ದೇನೆ। ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ। ಈಗ ಇದನ್ನ ಮಿಕ್ಸ್ ಮಾಡಿ ಇದನ್ನ ಹಾಕೊಳ್ಳೋಣ, ಪಾಯಸ ತುಂಬಾ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಕೂಡ ಆಗುತ್ತೆ ಅದಕ್ಕೋಸ್ಕರ। ಈಗ ನಾನು 1 ಬೌಲ್ ಅಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟನ್ನು ಹಾಕ್ತಾ ಇದ್ದೇನೆ, ಹಾಗೆ ಇಲ್ಲಿ 1 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕೊಳ್ತಾ ಇದ್ದೇನೆ। ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ, ಶಾವಿಗೆ ಬೇಯಬೇಕಾಗತ್ತೆ ಅದಕ್ಕೋಸ್ಕರ। ಈ ಕುದಿಯೋ ಮೂಮೆಂಟಲ್ಲೇ ಶಾವಿಗೆ ಬೆಂದ್ಬಿಡುತ್ತೆ, ಸ್ವಲ್ಪ ಬೆಂದರೂ ಸಾಕು, ಆಮೇಲೆ ಅದು ಕುಕ್ಕರ್ ಇಳಿಸಿದ ಮೇಲೂ ಅದೇ ಹೀಟಿಗೆ ಅದು ಇದಾಗ್ಬಿಡುತ್ತೆ, ಹರಳ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು। ಈಗ ಅದು ಕುದಿ ಬರ್ತಾ ಇದೆ, ಈಗ ಕ್ಯಾಶ್ಯೂಸ್ ಏನು ಫ್ರೈ ಮಾಡಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡೋಣ। ಆ್ಯಡ್ ಮಾಡಿ ಇದಕ್ಕೆ ಚೆನ್ನಾಗಿ ಈ ರೀತಿ ಫ್ರೈ ಮಿಕ್ಸ್ ಮಾಡ್ಕೊಳ್ಳೋಣ
ನೋಡಿ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಆಗ್ತಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ತೆಳುವಾಗಿ ಇರಬೇಕು ಪಾಯಸ ಸ್ವಲ್ಪ ಕೂಲ್ ಆದ ಮೇಲೆ ಅದು ಸ್ವಲ್ಪ ಶಾವಿಗೆ ಹರಳಿದ ಮೇಲೆ ಮತ್ತೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂದ್ರೆ ತುಂಬಾ ಗಟ್ಟಿ ಆಗಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇನೆ ಈ ರೀತಿ ನೀವು ಮಾಡಿ ನೋಡಿ ಕುಕ್ಕರ್ ಯೂಸ್ ಮಾಡಿ ಎಷ್ಟು ಬೇಗ ಆಗುತ್ತೆ ನೋಡಿ ಗೆಸ್ಟ್ ಕೂಡ ಪಟ್ ಪಟ್ ಅಂತ ಊಟ ಮಾಡಿ ಹೋಗ್ತಾರೆ ಇಷ್ಟನು ಪಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ಕೂಡ ಇರುತ್ತೆ ಅದಕ್ಕೋಸ್ಕರ ಈಗ ರೆಡಿ ಆಗಿರೋ ಪಾಯಸನ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ನಾನು ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂದ್ರೆ ಸೇಮಿಯ ಜೊತೆಗೆ ಸಬ್ಬಕ್ಕಿ ಪಾಯಸ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಎಷ್ಟು ಗಟ್ಟಿ ಆಗಿದೆ ಆಲ್ರೆಡಿ ಒಂದು ಸ್ವಲ್ಪ ಥಿಕ್ ಆಗಿದೆ ಪಾಯಸ ಇಷ್ಟು ಈಗ ತಿನ್ನಲಿಕ್ಕೆ ಕರೆಕ್ಟ್ ಆಗಿದೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಟೇಕ್ ಕೇರ್ ಬೈ ಹ್ಯಾವ್ ಎ ನೈಸ್ ಡೇ ಸ್ಟೇ ಹೋಮ್ ಸ್ಟೇ ಸೇಫ್ ಬಾಯ್ ಬಾಯ್